ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಂ ಎಂ ಟಮ್ಮಿ ಫುಡ್ ರೆಸಿಪಿ. ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಬಿಲಿಂಬಿ ಅಥವಾ ಬಿಂಬ್ಲಿ ಕರಿ. ಸಾಮಾನ್ಯವಾಗಿ ಬಿಲಿಂಬಿಯಿಂದ ಉಪ್ಪಿನಕಾಯಿ ಮಾಡ್ತಾರೆ. ನಾನಿವತ್ತು ತುಂಬಾ ಟೇಸ್ಟಿಯಾಗಿರುವಂತಹ ಬಿಲಿಂಬಿ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಖಂಡಿತ ಈ ರೆಸಿಪಿಯನ್ನು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಬಿಲಿಂಬಿಕಾಯಿ ತುಂಬ ಹುಳಿಯಾಗಿರೋದ್ರಿಂದ ಇದನ್ನು ನೀವು ಹಾಗೆ ಸಹ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ. ಸಾಮಾನ್ಯವಾಗಿ ಈ ಬಿಲಿಂಬಿ ಫ್ರೂಟ್ಸು ಮಾರ್ಕೆಟ್ನಲ್ಲಿ ನಿಮಗೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ 4 ತಿಂಗಳಿನಲ್ಲಿ ಸಿಗುವಂಥ ಚಾನ್ಸಸ್ಸು ಜಾಸ್ತಿಯಾಗಿರ್ತದೆ. ಫ್ರೆಂಡ್ಸ್, ನೀವಿಲ್ಲಿ ವೀಡಿಯೋದಲ್ಲಿ ನೋಡ್ತಿರೋ ಹಾಗೆ ನಾನಿವತ್ತು ಫ್ರೆಶ್ ಬಿಲಿಂಬಿಕಾಯಿಯನ್ನು ನಮ್ಮ ಮನೆಯ ಹಿಂದ್ಭಾಗದಲ್ಲಿರುವಂತಹ ಮರದಿಂದನೇ ತೆಗಿತಾ ಇದ್ದೀನಿ. ನೀವೇನಾದರೂ ಬಿಲಿಂಬಿಕಾಯಿಯ ಉಪ್ಪಿನಕಾಯಿ ಮಾಡೋದಾದರೆ ಚಿಕ್ಕದಾದ ಬಿಲಿಂಬಿಕಾಯಿಯನ್ನು ತೆಗಿಬೇಕು. ಆದರೆ ಕರಿಗೆ ದೊಡ್ಡದಾದಂತಹ ಬಿಲಿಂಬಿಕಾಯಿ ಸಹ ತುಂಬಾ ಟೇಸ್ಟಿಯಾಗಿರ್ತದೆ. ಫ್ರೆಂಡ್ಸ್, ನೀವಿಲ್ಲಿ ವೀಡಿಯೋದಲ್ಲಿ ನೋಡ್ತಿರೋ ಹಾಗೆ ಫ್ರೆಶ್ ಆಗಿರುವಂತಹ ಬಿಲಿಂಬಿಕಾಯಿಗಳನ್ನು ನಾನು ತೆಗೆದುಕೊಂಡಿದ್ದೀನಿ. ನಂತರ ಇದರಲ್ಲಿರುವಂತಹ ಫ್ಲವರ್ ಪಾರ್ಟ್ಗಳನ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಚಿಕ್ಕದಾದ ಪೀಸ್ಗಳನ್ನಾಗಿ ನೀವಿಲ್ಲಿ ವೀಡಿಯೋದಲ್ಲಿ ನೋಡ್ತಿರೋ ಹಾಗೆ ಕಟ್ ಮಾಡ್ಕೊಳ್ಬೇಕು. ಬಿಲಿಂಬಿಕಾಯಿಗಳನ್ನ ಚಿಕ್ಕದಾದ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡ ನಂತರ ಫ್ರೆಶ್ ಆಗಿ ಗ್ರೇಟ್ ಮಾಡಿಟ್ಕೊಂಡಿರುವಂತಹ ಅರ್ಧ ಕೋಕೋನಟ್ಟನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಆ್ಯಡ್ ಮಾಡಿಕೊಂಡು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಬಿಲಿಂಬಿ ಅಥವಾ ಬಿಂಬ್ಲಿ ಕರಿ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಮಣ್ಣಿನ ಮಡಿಕೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಪಾತ್ರೆ ಒಮ್ಮೆ ಚೆನ್ನಾಗಿ ಬಿಸಿಯಾದ ನಂತರ 2 ಟೇಬಲ್ಸ್ಪೂನ್ ಆಗಷ್ಟು ಕೊಬ್ಬರಿ ಎಣ್ಣೆಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಿರೋ ಹಾಗೆ 1 ಟೀಸ್ಪೂನ್ ಆಗಷ್ಟು ಸಾಸಿವೆ, 1 ಟೀಸ್ಪೂನ್ ಆಗಷ್ಟು ಜೀರಿಗೆ, ಹಾಗೆ 1 ಒಣಮೆಣಸು, 3-4 ಬೆಳ್ಳುಳ್ಳಿ ಹಸಲು, ಹಾಗೆ 5-6 ಕರಿಬೇವಿನ ಎಲೆಗಳನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈರುಳ್ಳಿ ಒಮ್ಮೆ ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಿಲಿಂಬಿ ಅಥವಾ ಬಿಂಬ್ಲಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಬಿಲಿಂಬಿ ಅಥವಾ ಬಿಂಬ್ಲಿಯನ್ನು ಆ್ಯಡ್ ಮಾಡಿಕೊಂಡ ನಂತರ ನಾವು ಇದರ ಕಲರ್ ಚೇಂಜ್ ಆಗುವವರೆಗೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸಾಧ್ಯವಾದರೆ ನೀವು ಈ ಕರಿಯನ್ನು ಮಾಡಿಕೊಳ್ಳುವಾಗ ಮಣ್ಣಿನ ಪಾತ್ರೆಯಿಂದನೇ ಮಾಡ್ಕೊಳ್ಳಿ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದಂತಹ ಬಿಲಿಂಬಿ ಅಥವಾ ಬಿಂಬ್ಲಿ ಕರಿಯ ಟೇಸ್ಟು ಮತ್ತು ಫ್ಲೇವರು ತುಂಬಾ ಚೆನ್ನಾಗಿ ಬರ್ತದೆ. ಫ್ರೆಂಡ್ಸ್, ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ತಿರುವ ಹಾಗೆ ಬಿಂಬ್ಲಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ, ಹಾಗೆಯೇ ಕಲರ್ ಸಹ ಚೇಂಜ್ ಆಗಿದೆ. ಈ ಸಂದರ್ಭದಲ್ಲಿ ನಾನಿಲ್ಲಿ 1/2 ಕಪ್ ಆಗಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೆಲ್ಲವನ್ನು ಆ್ಯಡ್ ಮಾಡಿದ ನಂತರ ಮುಚ್ಚಿಬಿಟ್ಟು 10-12 ನಿಮಿಷಗಳ ಕಾಲ ಬಿಂಬ್ಲಿ ಅಥವಾ ಬಿಲಿಂಬಿ ಸಾಫ್ಟ್ ಆಗುವವರೆಗೆ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ತಿರುವ ಹಾಗೆ ಬಿಲಿಂಬಿ ಅಥವಾ ಬಿಂಬ್ಲಿ ತುಂಬ ಚೆನ್ನಾಗಿ ಸಾಫ್ಟ್ ಆಗಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಡ್ರೈ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಟೀಸ್ಪೂನ್ ಆಗಷ್ಟು ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ 1.5 ಟೀಸ್ಪೂನ್ ಆಗಷ್ಟು ಚಿಲ್ಲಿ ಪೌಡರ್, 1 ಟೀಸ್ಪೂನ್ ಆಗಷ್ಟು ಕೊರಿಯಂಡರ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವಿಲ್ಲಿ ಚಿಲ್ಲಿ ಪೌಡರ್ನ ನಿಮ್ಮ ಟೇಸ್ಟ್ಗನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡ್ರೈ ಮಸಾಲವನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಒಮ್ಮೆ ಫ್ರೈ ಮಾಡಿಕೊಂಡ ನಂತರ ನಾನಿಲ್ಲಿ ಟೇಸ್ಟ್ಗನುಗುಣವಾಗಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಾಲ್ಟ್ ಆ್ಯಡ್ ಮಾಡಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ತಿದ್ರ ಬಿಲಿಂಬಿ ಅಥವಾ ಬಿಂಬ್ಲಿ ಡ್ರೈ ರೆಡಿಯಾಗಿದೆ. ನೀವಿದನ್ನು ಹೀಗೆ ಸಹ ಸರ್ವ್ ಮಾಡ್ಬೋದು. ನಾನಿವತ್ತು ಬಿಲಿಂಬಿ ಅಥವಾ ಬಿಂಬ್ಲಿಯ ಕರಿ ಮಾಡ್ತಾ ಇರೋದ್ರಿಂದ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೊಕೋನಟ್ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೊಕೋನಟ್ ಪೇಸ್ಟ್ ಆ್ಯಡ್ ಮಾಡೋದ್ರಿಂದ ಕರಿಯ ಟೆಕ್ಸ್ಚರ್ ಮತ್ತು ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ. ನೀವು ಚಪಾತಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಹಾಗೆ ರೈಸ್ ಜೋಡಿ ಸಹ ಸರ್ವ್ ಮಾಡ್ಬೋದು. ಕರಿಯ ಥಿಕ್ನೆಸ್ ಎಷ್ಟು ಬೇಕೋ ಅದಕ್ಕನುಗುಣವಾಗಿ ನೀವು ನೀರನ್ನು ಹೆಚ್ಚು ಕಡಿಮೆ ಆ್ಯಡ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ತಿರುವಂತಹ ಕರಿಯ ಕನ್ಸಿಸ್ಟೆನ್ಸಿ ರೋಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಹಾಗೆಯೇ ರೈಸ್ ಜೋಡಿ ಸಹ ಸರ್ವ್ ಮಾಡಲಿಕ್ಕೆ ಸರಿಯಾಗಿದೆ. ಫ್ರೆಂಡ್ಸ್, ನಾನು ಈ ರೆಸಿಪಿಯಲ್ಲಿ ತೋರಿಸಿದಂತಹ ಮೆಥಡನ್ನು ಯೂಸ್ ಮಾಡಿಬಿಟ್ಟು ಚಿಕ್ಕದಾದಂತಹ ವೈಲ್ಡ್ ಮ್ಯಾಂಗೋನ ಸಹ ಬಳಸಿಬಿಟ್ಟು ನೀವು ಈ ಕರಿಯನ್ನು ಮಾಡ್ಬೋದು. ತುಂಬಾ ಚೆನ್ನಾಗಿ ಬರ್ತದೆ. ಈ ರೆಸಿಪಿಯನ್ನು ನೀವು ಮಿಸ್ ಮಾಡಿದ್ರೆ ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಫ್ರೆಂಡ್ಸ್ ಜೋಡಿ ಶೇರ್ ಮಾಡಿ. ಹಾಗೆ ಇದುವರೆಗೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿಯ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಅಂಟಿಲ್ ದೆನ್, ಬಾಯ್ ಫ್ರಮ್ ವಿಶ್ವಾಸ್.